ಎಲ್ಲರಿಗೂ ನಮಸ್ಕಾರ. ಇಂದು ನವರಾತ್ರಿ ಹಬ್ಬದ ಮೂರನೇ ದಿವಸ, ಅಂದ್ರೆ ಚಂದ್ರಘಂಟಾ ದೇವಿಯನ್ನು ಎಲ್ಲೆಡೆ ಪೂಜಿಸಲ್ಪಡುವಂತಹ ದಿನ. ಮಾತೆ ದುರ್ಗೆಯು ಅಸುರರನ್ನು ದೈತ್ಯರನ್ನು ನಡೆಸಲು ಗಂಟನಾದವನ್ನು ಮಾಡುತ್ತಿರುತ್ತಾಳೆ. ತನ್ನ ಮಸ್ತಕದಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ಧರಿಸಿದಕ್ಕಾಗಿ ಈಕೆಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಕನಕ ಬಣ್ಣ ಶೋಭಿತಳಾಗಿರುವ ಈಕೆಯ ಸ್ವರೂಪವು ಶಾಂತಿದಾಯಕವಾಗಿದೆ. ಈಕೆಯ 10 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳು ಶೋಭಿತವಾಗಿವೆ. ಈಕೆಯ ವಾಹನ ಸಿಂಹವಾಗಿದೆ. ಈಕೆಯ ಮುದ್ರೆಯು ಯಾವಾಗಲೂ ಯುದ್ಧಕ್ಕೆ ಅಭಿಮುಖವಾಗಿರುತ್ತದೆ. ಸಿಂಹದೊಂದಿಗೆ ಒಡಗೂಡಿ ದುಷ್ಟ ಶಕ್ತಿಗಳ ಮೇಲೆರಗಿ ಶಾಂತಿ ಸ್ಥಾಪನೆಗೆ ಕಾರಣವಾಗುವ ಈ ದೇವಿಯ ಸ್ವರೂಪವು ಭಕ್ತರಿಗೆಲ್ಲರಿಗೂ ಶ್ರೇಯಸ್ಕರ. ವೀಕ್ಷಕರೇ, ಇದಿಷ್ಟು ಚಂದ್ರಘಂಟ ದೇವಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ನವರಾತ್ರಿಯ 4ನೇ ದಿವಸ ಆರಾಧಿಸಲ್ಪಡುವ ಕುಷ್ಮಾಂಡ ದೇವಿಯ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಿಖರ ಸುದ್ದಿ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ಸ್ಟಾರ್ ಕನ್ನಡ.